ಚಾಣಕ್ಯರು ಜೀವನದ ಬಗ್ಗೆ ಹಲವಾರು ವಿಷಯಗಳನ್ನು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಪ್ರೀತಿಸುವವರ ಗುಣ ಹೇಗಿರಬೇಕು ಯಾವ ಗುಣವಿರುವವರು ಜೀವನ ಪೂರ್ತಿ ಉತ್ತಮ ಸಂಗಾತಿಯಾಗಿರುತ್ತಾರೆ ಅನ್ನೋ ಬಗ್ಗೆಯೂ ಹೇಳಿದ್ದಾರೆ ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮದುವೆ ಅನ್ನೋದು ಪ್ರತಿಯೊಬ್ಬರ ಎರಡನೆಯ ಜೀವನದ ಆರಂಭವಿದ್ದಂತೆ ಅದು ಉತ್ತಮವಾಗಿದ್ದರೆ ಶುಭಾರಂಭ ಇಲ್ಲವಾದರೆ ಅಶುಭಾರಂಭ ಪ್ರೀತಿಸಿದವರ ದಾಂಪತ್ಯ ಜೀವನ ಶುಭವಾಗಿರಬೇಕು ಅಂದರೆ ಪತಿ ಪತ್ನಿಯ ಗುಣ ಉತ್ತಮವಾಗಿರಬೇಕು ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಜೀವನವು ಉತ್ತಮವಾಗಿರುತ್ತದೆ ಪ್ರೀತಿ ಮಾಡುವ ಮೊದಲು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇಬ್ಬರಿಗೂ ಸಂಗಾತಿಯ ಬಗ್ಗೆ ಪ್ರೀತಿ ಕಾಳಜಿ ನಂಬಿಕೆ ಇರಬೇಕು ಯಾವಾಗ ನಂಬಿಕೆ ದ್ರೋಹವಾಗುತ್ತದೆಯೋ ಆ ಸಂಬಂಧ ಮುಂದುವರಿಯುವುದಿಲ್ಲ ಹಾಗಾಗಿ ನಂಬಿಕೆ ಕಳೆದುಕೊಳ್ಳುವ ಕೆಲಸ ಮಾಡಬೇಡಿ ಇನ್ನು ಯಾವ ಪುರುಷ ಪ್ರೀತಿಸಿದವಳ ದೇಹಕ್ಕಾಗಿ ಹಪಹಪಿಸುತ್ತಾನೋ ಆತ ಎಂದಿಗೂ ಅವಳನ್ನ ಉತ್ತಮವಾಗಿ ನೋಡಿಕೊಳ್ಳುವುದಿಲ್ಲ ದೇಹ ಸುಖ ಅನ್ನೋದು ಮಿತಿಯಲ್ಲಿರಬೇಕೆ ಹೊರತು ಆಕೆಯ ದೇಹಕ್ಕಾಗಿಯೇ ಪ್ರೀತಿಸುವಂತಿರಬಾರದು ಮದುವೆಗೂ ಮುನ್ನ ದೈಹಿಕ ಸುಖಕ್ಕಾಗಿ ಪೀಡಿಸುವ ಪ್ರಿಯಕರನನ್ನ ಎಂದಿಗೂ ನಂಬಬೇಡಿ ಒಮ್ಮೆ ಆತನ ಮಾತನ್ನ ಧಿಕ್ಕರಿಸಿ ಆಗ ಆತ ಮದುವೆಯಾಗುವವರೆಗೂ ಕಾದರೆ ಆತ ಉತ್ತಮ ಪತಿಯಾಗಿರುತ್ತಾನೆ ಇನ್ನು ಪ್ರೀತಿಸಿದ ಮಹಿಳೆ ನಿಮ್ಮ ಪ್ರೀತಿ ಕಾಳಜಿಗೆ ಬೆಲೆ ಕೊಡಬೇಕೆ ಹೊರತು ನಿಮ್ಮ ಬಳಿ ಇರುವ ದುಡ್ಡಿಗಲ್ಲ ಯಾವ ಹೆಣ್ಣು ದುಡ್ಡು ಆಸ್ತಿ ಪಾಸ್ತಿ ನೋಡಿ ಬರುವಳೋ ಆಕೆ ನಿಮ್ಮ ಬಳಿ ದುಡ್ಡಿರುವವರೆಗೂ ಮಾತ್ರ ಇರುತ್ತಾಳೆ ದುಡ್ಡು ಮುಗಿದ ಮೇಲೆ ಆಕೆಯೊಂದಿಗಿನ ನಿಮ್ಮ ಜೀವನವು ಮುಗಿಯುತ್ತದೆ ಎನ್ನುತ್ತಾರೆ ಚಾಣಕ್ಯರು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ